नमस्ते मक्कले, इवत्तु एळने तरगति मोदलने पाठ पुट्टज्जी पुट्टज्जी कते हेळु इदर बग्गे तिळ्कोता होगण। नमगेल्ल गोत्तिरो हागे अज्जियर कते हेळ्तारे, कते केळोदंद्रे एल्लरिगू तुंबा इष्ट। इवत्तु आ ओंदु कते इरुवंत ओंदु पाठद बग्गे तिळ्कोण। अदक्कू मोदलु ई पाठवन्नु बरेदिरुवंत कविगळु डाक्टर् नार्बर्ट् डिसोजा अवर बग्गे ತಿಳ್ಕೋಣ। ಇವರ ಜನನ 1937 ಜೂನ್ 6 ರಂದಾಗುತ್ತೆ। ತಂದೆ ಎಫ್ ಪಿ ಡಿಸೋಜಾ ಅಂತ, ತಾಯಿ ರೂಪಿನಾ ಡಿಸೋಜಾ। ಇವರ ಕೃತಿ ಕಾಡಿನ ಬೆಂಕಿ ಮತ್ತು ದ್ವೀಪ ಇವೆರಡು ಚಲನಚಿತ್ರಗಳಾಗಿವೆ। ಇದಕ್ಕೆ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ। ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸೇರಿದಂತೆ ಹಲವಾರು ರೀತಿಯ ಪ್ರಶಸ್ತಿಗಳು ಸಿಕ್ಕಿದೆ। 2004 ಮಡಿಕೇರಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷರಾಗಿದ್ದರು। ಈಗ ಪಾಠವನ್ನು ನೋಡೋದಾದರೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಅಂತಾಳೆ ಪುಟ್ಟಜ್ಜಿ। ಕತೆ ಹೇಳೋದ್ರಲ್ಲಿ ನಮ್ಮ ಪುಟ್ಟಜ್ಜಿ ಯಾವಾಗಲೂ ಫಸ್ಟು। ದೊಡ್ಡ ಕತೆ, ಸಣ್ಣ ಕತೆ, ಪುಟಾಣಿ ಕತೆ, ತಮಾಷೆ ಕತೆ, ಹಾಡುಗತೆ, ಹೀಗೆ ತರಾವರಿ ಕತೆಗಳನ್ನ ಹೇಳ್ತಾಳೆ ನಮ್ಮ ಪುಟ್ಟಜ್ಜಿ। ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ। ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತ್ಕೊಂಡಿದ್ಲು, ಖುಷಿಯಿಂದ ಇದ್ಲು ಪುಟ್ಟಜ್ಜಿ। ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯಾ ಅಂತ ಕೇಳಿದೆ। ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಅಂದ್ಲು ಪುಟ್ಟಜ್ಜಿ। ಅವಳ ಮನೆ ಜಗಲಿ ಹತ್ತಿ ಕಂಬಕ್ಕೆ ಹೊರಗೆ ಕೂತು ಅವಳ ಮುಖ ನೋಡಿದೆ। ಯಾವ ಕತೆ ಹೇಳಿ ಅಂತ ಕೇಳಿದ್ಲು ಪುಟ್ಟಜ್ಜಿ। ಯಾವುದಾದ್ರೂ ಒಂದು ಹಾಡುಗತೆ ಹೇಳು ಅಂದೆ। ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡುಗತೆ, ಸ್ಪೆಷಾಲಿಟಿ ಅಂದರೆ ವಿಶೇಷ ಹಾಡುಗತೆ। ಹಾಡುಗತೆ ಅಂದರೆ ಅದರಲ್ಲಿ ಹಾಡೂ ಇರುತ್ತೆ ಕತೆನೂ ಇರುತ್ತೆ। ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡು ತಣ್ಣನೆ ಗಾಳಿ ಬೀಸಿದ ಹಾಗೆ ಕತೆ ಹೇಳೋ ಪ್ರಾರಂಭಿಸ್ತಾಳೆ। ಮೊದಲು ಹಾಡಿನ ಮೂಲಕ ಕತೆ ಹೇಳೋದು। ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ, ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ, ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ, ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ। ಈ ರೀತಿ ಪುಟ್ಟಜ್ಜಿ ಹಾಡಿನ ಮೂಲಕ ಕಥೆಯನ್ನು ಪ್ರಾರಂಭಿಸ್ತಾಳೆ। ಎಷ್ಟು ಹಿತವಾಗಿರುತ್ತೆ ಅಲ್ವಾ ಹಾಡಿನ ಮೂಲಕ ಕಥೆಯನ್ನು ಕೇಳುವಾಗ। ನಂತರ ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನನೇ ಇರೋದಿಲ್ಲ, ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗ್ತಾ ಇರುತ್ತೆ, ಹಕ್ಕಿಗಳು ಹಾಡ್ಕೊಂಡಿರ್ತವೆ। ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ, ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಕಾಡಿದೆ, ಮರ ಇದೆ, ಪ್ರಾಣಿ ಪಕ್ಷಿಗಳೆಲ್ಲ ಇದೆ, ಎಷ್ಟು ಚೆನ್ನಾಗಿ ಹಳ್ಳದಲ್ಲಿ ನೀರು ಹರಿತಾ ಇದೆ, ಇಷ್ಟು ಸುಂದರವಾದ ಜಾಗ ಅಂತ ನೋಡ್ತಾನೆ। ಆಮೇಲೆ ಹುಡುಗ ಆ ಯುವಕ ನಾನು ಇಲ್ಲೇ ಉಳ್ಕೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ। ಅಲ್ಲಿಯೇ ಯೋಚನೆ ಮಾಡಿ ಅವನು ಅಲ್ಲೇ ಉಳ್ಕೊಂಡ್ಬಿಡ್ತಾನೆ। ಅಲ್ಲೇ ಒಂದು ಮನೆಯೂ ಕಟ್ಕೊಂಡು ಮನೆ ಮುಂದೆ ತೋಟನೂ ಮಾಡಿಕೊಂಡು ತನಗೇನೇನು ಬೇಕು ಅದನ್ನೆಲ್ಲ ಬೆಳ್ಕೊಂಡು ಅಲ್ಲೇ ಉಳಿಯೋಕ್ಕೆ ಪ್ರಾರಂಭಿಸ್ತಾನೆ। ಅಲ್ಲಿ ಹಳ್ಳ ಇರುತ್ತೆ, ಹಳ್ಳದಲ್ಲಿ ಇವನ ಮನೆ ಇರುತ್ತೆ, ಮನೆಯ ಹಿಂದೆಯೇ ಭಾರೀ ದೊಡ್ಡದಾದ ಒಂದು ಕಾಡು ಕೂಡ ಇರುತ್ತೆ। ಕಾಡು ಅಂದರೆ ಕೇಳಬೇಕಾ, ಎಲ್ಲ ರೀತಿಯ ಪ್ರಾಣಿಗಳಿರುತ್ತೆ ಅಲ್ಲಿ, ಹುಲಿ, ಚಿರತೆ, ಕಾಡು ಕೋಣ, ಆನೆ, ಹೀಗೆ ಎಲ್ಲ ರೀತಿಯ ಕಾಡು ಪ್ರಾಣಿಗಳು ಆ ಒಂದು ಕಾಡಿನಲ್ಲಿರುತ್ತೆ। ಈ ಯುವಕನಿಗೆ ಯಾವುದೇ ಭೀತಿ ಇರಲ್ಲ, ಭೀತಿ ಅಂದರೆ ಭಯ ಅಥವಾ ಹೆದರಿಕೆ, ಯಾವುದೇ ಭೀತಿ ಇರಲ್ಲ, ಯಾಕಂದರೆ ಇವನು ಅವುಗಳ ಸುದ್ದಿಗೆ ಹೋಗ್ತಾ ಇರಲ್ಲ, ಅವು ಕೂಡ ಇವನ ಸುದ್ದಿಗೆ ಬರ್ತಿರಲಿಲ್ಲ। ಇವನ ಮನೆಯ ಹತ್ತಿರ ಒಂದು ಪ್ರಾಣಿಗಿಂಡಿ ಅಂತ ಇತ್ತು। ಪ್ರಾಣಿಗಿಂಡಿ ಅಂದರೆ ಕಾಡಿನಲ್ಲಿರೋ ಪ್ರಾಣಿಗಳೆಲ್ಲ ಬಂದು ನೀರು ಕುಡ್ಕೊಂಡು ಹೋಗೋಕ್ಕೆ ಒಂದು ಇದ್ದಂತಹ ಒಂದು ಚಿಕ್ಕದಾದ ಜಾಗ, ಎಲ್ಲ ಪ್ರಾಣಿಗಳು ಆ ಪ್ರಾಣಿಗಿಡ್ಡಿಗಳ ಮೂಲಕ ಬಂದು ನೀರು ಕುಡ್ಕೊಂಡು ಹೋಗ್ತಾ ಇರ್ತವೆ। ಇದು ಪ್ರತಿದಿನ ನಡೀತಾ ಇದ್ದಂತಹ ಒಂದು ಕೆಲಸ ಆಗಿರುತ್ತೆ। ಯುವಕ ತನ್ನ ಪಾಡಿಗೆ ತಾನಿರ್ತಾನೆ, ಯಾರಿಗೂ ತೊಂದರೆ ಕೊಡದೆ ಅವನ ಪಾಡಿಗೆ ಅವನು ಖುಷಿ ಖುಷಿಯಾಗಿ ಬದುಕ್ತಾ ಇರ್ತಾನೆ, ಅದೇ ರೀತಿ ಕಾಡು ಪ್ರಾಣಿಗಳು ಇವನಿಗೆ ತೊಂದರೆ ಕೊಡದೆ ಅವನ ಪಾಡಿಗೆ ಅವನಿರ್ತವೆ। ಒಂದಿನ ಯುವಕ ಅಂಗಳದಲ್ಲಿ ಕೂತಿರ್ತಾನೆ, ಅಂಗಳ ಅಂದರೆ ಮನೆ ಮುಂದಿನ ಜಾಗ,
ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದುಬಿಡುತ್ತೆ. ಅವನಿದ್ದಂಥ ಜಾಗಕ್ಕೆ ಒಂದು ಜಿಂಕೆ ಹೆದರಿ ಓಡಿಬರುತ್ತೆ. ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇರುತ್ತೆ. ಜಿಂಕೆ ಮೈ ನಡುಗ್ತಾ ಇರುತ್ತೆ. ಯುವಕ ಯೋಚನೆ ಮಾಡ್ತಾನೆ ಏನು ಅಂತ. ಈಗ ಹಚ್ಚಿ ಹಾಡನ್ನು ಪ್ರಾರಂಭಿಸ್ತಾಳೆ. ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು, ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು. ಪ್ರಾಣ ಭಯದಿ ಜಿಂಕೆ ಬಂದು ಮನೆಯನೊಂದ ಹೊಕ್ಕಿತು, ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು. ಈ ರೀತಿ ಹಾಡು ಹೇಳಿ ಕತೆ ಹೇಳಕ್ಕೆ ಪ್ರಾರಂಭಿಸ್ತಾಳೆ. ಆ ಯುವಕನಿಗೆ ಜಿಂಕೆ ಹುಲಿ ಹೆದರಿಯಲ್ಲಿ ಬಂದಿದೆ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಅವನು ಎದ್ದು ಅದನ್ನು ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಏಯ್ ಯುವಕ, ಈ ಜಿಂಕೆ ನನ್ನ ಆಹಾರ, ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ, ಜಿಂಕೆಯನ್ನು ಬಿಟ್ಟುಕೊಡು ಅಂತ ಹುಲಿ ಕೇಳುತ್ತೆ. ಇಲ್ಲಿ ಜಿಂಕೆ ಏನು ಮಾಡುತ್ತೆ, ಹೆದರಿ ಓಡ್ ಬಂದು ಯುವಕನ ಹತ್ರ ನಿಂತ್ಕೊಳ್ಳುತ್ತೆ. ಯುವಕ ಅದನ್ನು ತಬ್ಬಿ ಅದಕ್ಕೆ ಸಾಂತ್ವನ ಹೇಳ್ತಾನೆ. ಸಾಂತ್ವನ ಅಂದರೆ ಸಮಾಧಾನ ಮಾಡೋದು. ಅದೇ ಸಮಯಕ್ಕೆ ಹುಲಿ ಯುವಕನ ಹತ್ರ ಬಂದು ಹೆದರಿಸೋಕೆ ಸ್ಟಾರ್ಟ್ ಮಾಡುತ್ತೆ. ಏ ಯುವಕ, ಈ ಜಿಂಕೆ ನನ್ನ ಆಹಾರ, ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಸರಿಯೋಗಲ್ಲ, ಕಾಡಿನಲ್ಲಿರೋ ಪ್ರಾಣಿಗಳು ತಿನ್ನೋದು ನಮ್ಮ ಹಕ್ಕು, ಅದನ್ನು ನೀನು ತಗೊಂಡ್ರೆ ಬಿಡಿಸಿದರೆ ಚೆನ್ನಾಗಿರಲ್ಲ ಅಂತ ಹುಲಿ ಅವನಿಗೆ ಹೆದರಿಸುತ್ತೆ. ಹುಲಿಯ ಬೆದರಿಕೆಗೆ ಯುವಕ ಹೆದರಲ್ಲ. ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನುವುದು ನಿನಗೆ ಅಧಿಕಾರ ಇದೆ. ಆದರೆ ಹೀಗೆ ಯಾರೋ ಸಾಕಿದಂತಹ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಯಾವ ಅಧಿಕಾರವೂ ಇಲ್ಲ. ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರವನ್ನು ನೀಡ್ತಾನೆ. ಈ ಮಾತು ಕೇಳಿದ ಹುಲಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟಿನಿಂದ ಅದು ಜೋರಾಗಿ ಅಬ್ಬರಿಸೋಕೆ ಪ್ರಾರಂಭಿಸುತ್ತೆ. ಅಬ್ಬರಿಸೋದು ಅಂದರೆ ಗರ್ಜಿಸೋದು. ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನು ಹೆದರಿಸ್ತಾನೆ. ತನ್ನಲ್ಲಿ ರಕ್ಷಣೆ ಬೇಡಿ ಬಂದವ್ರನ್ನ ತಾನು ಬಿಟ್ಟುಕೊಡಲ್ಲ ಅಂತ ಯುವಕ ಹುಲಿಯ ಮೇಲೆ ಹೆಗರುತ್ತಾನೆ. ಹುಲಿ ಕೂಡ ಸಿಕ್ಕ ಸಿಕ್ಕಲ್ಲಿ ಯುವಕನನ್ನು ಕಚ್ಚುತ್ತೆ. ಕಚ್ಚಿ ಹುಲಿಗೂ ಮತ್ತು ಯುವಕನಿಗೂ ಜೋರಾದ ಜಗಳ ನಡೆಯುತ್ತೆ. ಕೊನೆಗೆ ಕಷ್ಟಪಟ್ಟು ಹುಲಿ ಬದುಕಿದರೆ ಸಾಕಪ್ಪ ಈ ಯುವಕನಿಂದ ಅಂದ್ಕೊಂಡು ತಾನು ಹೆದರಿ ಅಲ್ಲಿಂದ ಸೋತು ಪಲಾಯನ ಪಡಿಸುತ್ತೆ. ಪಲಾಯನ ಪಡಿಸೋದು ಅಂದರೆ ಹೆದರಿ ಓಡ್ ಹೋಗೋದು. ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರೋದಿಲ್ಲಪ್ಪ ಅಂದ್ಕೊಂಡು ಹೊರಟ್ಬಿಡತ್ತೆ. ಅದಕ್ಕೂ ಹೊಡೆದು ಬಡಿದು ಸಿಕ್ಕಾಬಟ್ಟೆ ಗಾಯ ಮಾಡಿರ್ತಾನೆ ಯುವಕ. ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿ ತುಂಬ ಬೇಜಾರು ಮಾಡಿಕೊಂಡು ತುಂಬ ಮರುಗುತ್ತೆ, ಅಂದರೆ ಕೊರಗುತ್ತೆ ಮನಸ್ಸಿನಲ್ಲಿ. ನನ್ನ ಉಳಿಸೋಕೆ ಬಂದಂಥ ಇವನಿಗೆ ಈಗಾಯ್ತಲ್ಲಪ್ಪ ಅಂತ ಕಣ್ಣೀರು ಹಾಕುತ್ತೆ. ಈ ರೀತಿಯಾಗಿ ಜಿಂಕೆ ಮತ್ತು ಯುವಕನ ನಡುವೆ ಒಂದು ಹೊಸ ರೀತಿಯ ಬಾಂಧವ್ಯ ಬೆಳೆಯುತ್ತೆ. ಈ ದಿನ ಇಷ್ಟು ಸಾಕು. ಮುಂದಿನದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಈ ಪಾಠದ ಬಗ್ಗೆ ಕಡೆಯಲ್ಲಿ ನಾನು ಕೆಲವೊಂದು ಮನೆ ಕೆಲಸವನ್ನು ಕೊಟ್ಟಿರ್ತೀನಿ. ಇದನ್ನು ಸೂಕ್ಷ್ಮವಾಗಿ ಈ ವಿಡಿಯೋನ ನೋಡಿ ಅದಕ್ಕೆ ಮನೆ ಕೆಲಸಕ್ಕೆ ಅಥವಾ ಹೋಮ್ವರ್ಕಿಗೆ ನೀವು ಉತ್ತರವನ್ನು ಬರೆದು ನನ್ನ ಪರ್ಸ್ನಲ್ ನಂಬರ್ಗೆ ಕಳಿಸ್ಬೇಕು. ಧನ್ಯವಾದಗಳು.